ಐದನೇದು ಮನೆ ತೀರ್ಮಾನ ಮಾಡಿದ್ರು ಮಧ್ಯರಾತ್ರಿಲಿ. ಖರ್ಗೆ ಸಾಹೇಬ್ರನ್ನ ಕೇಳ್ದು, ನಾನು ಪರಮೇಶ್ವರ್ ಕೂತಿದ್ದು, ಸಿದ್ದರಾಮಯ್ಯನವರು ಬೆಳಗಾಮಲ್ಲಿದ್ರು, ಮಾತಾಡ್ದೋ ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಏನು ಅಂತ. ಐದು ಬೆಳ್ಳಿದೆ ಈ ಹಸ್ತದಲ್ಲಿ. ಯಾವ ಬೆಳ್ಳು? ಐದು ಬೆಳ್ಳಿದೆ. ಒಂದ್ ಬೆಳ್ಳಿಲ್ದೆ ಹೋದ್ರು ಬಹಳ ತಪ್ಪಾಗ್ತದೆ. ಐದು ಬೆಳ್ಳಿರ್ಲೇಬೇಕು. ಈ ಹಸ್ತನ ನಾವು ಬೆಳಗ್ಗೆ ಎದ್ದು ದೇವ್ರ ಫೋಟೋ ಇಲ್ಲ ಅಂದ್ರೆ ಕೈ ನೋಡ್ಕೊಂಡು ಇದ್ರಲ್ಲಿ ದೇವ್ರು ಕಾಣ್ತೇವೆ. ಈ ಹಸ್ತನ ಮಾಡಬೇಕು. ಐದನೇ ಗ್ಯಾರಂಟಿ ತೀರ್ಮಾನ ಮಾಡಿದೀವಿ. ಏನದು ಐದನೇ ಗ್ಯಾರಂಟಿ? ಯಾರು ನನ್ನ ತಾಯಿಂದಿರು? ಏಯ್, ನೀವಲ್ಲ. ಯಾರು ನನ್ನ ತಾಯಿಂದಿರು? ಹೆಣ್ಮಕ್ಳು. KSRTC ಬಸ್, BMTC ಬಸ್, ಗೌರ್ಮೆಂಟ್ ಬಸ್ ಅಲ್ಲಿ ನೀವ್ ಯಾರು ಕೂಡ ಜೂನ್ 1ನೇ ತಾರೀಕಿಂದ ಯಾರು ಕೂಡ ಕಾಸ್ ಕೊಟ್ಬಿಟ್ಟು ಹೋಗಂಗಿಲ್ಲ. ಇದೇನಾದ್ರು ಬಿಜೆಪಿ ಅವರು ಕೊಟ್ಟಿದಾರಾ? ಕುಮಾರಣ್ಣ ಕೊಟ್ಟಿದಾರಾ? ಈ ಚಾನ್ಸ್ ಪ್ರಧಾನಮಂತ್ರಿ ಏನ್ ಹೇಳಿದ್ರು ಗೊತ್ತಾ? ಇವೆಲ್ಲ ಬೋಗಸ್. ನಾನ್ ಹೇಳ್ತಾ ಇದ್ದೇನೆ, ನಿಮ್ ಪಕ್ಕದ ತಾಲೂಕ್ನವನು, ನಿಮ್ ರಕ್ತ ಹಂಚಿಕೊಂಡು ಹುಟ್ಟಿರೋನು, ಏನಾರು ಈ ಐದು ಗ್ಯಾರಂಟಿ ನಾವು ಸಾಧನೆ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಬಂದು ಓಟ್ ಕೇಳುದಿಲ್ಲ. ಇದು ನಮ್ಮ ಶಪಥ, ಕಾಂಗ್ರೆಸ್ ಪಕ್ಷದ ಶಪಥ. ಇದು ಎಲ್ಲ ತಾಯಂದಿರು, ನೀವು ಇಲ್ಲಿ ಬಂದಿರೋರು ಮಾತ್ರ ಸಾಲದು. ಪಕ್ಕದ ಮನೆಯವರಿಗೆ, ದಳದವನಿಗೆ, ಬಿಜೆಪಿಯವನಿಗೆ ಹೇಳಬೇಕು, ಹೆಣ್ಮಕ್ಳಿಗೆ ಹೇಳಬೇಕು, ಗಂಡಸರಿಗೆ ಹೇಳಬೇಕು, ಒಂದೊಂದು ಕುಟುಂಬಕ್ಕೆ ಸುಮಾರು 4-5 ಲಕ್ಷ ರೂಪಾಯಿ 5 ವರ್ಷದಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇದು ಬೋಗಸ್ ಅಂತ. ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಅವ್ರದ್ದು ಪ್ರಣಾಳಿಕೆ ತೆಗೆದು ನೋಡಿ, ನಿಮ್ಮ ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? 15 ಲಕ್ಷ ಕೊಡ್ತೀನಿ ಅಂದ್ರು ಕೊಟ್ರ? ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂದ್ರು ಮಾಡಿದ್ರ? 7 ಗಂಟೆಯಿಂದ 10 ಗಂಟೆ ಕರೆಂಟ್ ಕೊಡ್ತೀನಿ ಅಂದ್ರು ಕೊಟ್ರ? 10,000 ಮೆಗಾವ್ಯಾಟ್ ಇತ್ತು, 20,000 ಮೆಗಾವ್ಯಾಟ್ ಏರಿಸ್ತೆ. ನಿಮ್ ತಾಲೂಕಲ್ಲೂ ಇದನ್ನ ಸೋಲಾರ್ ಮಾಡಿದೀನಿ, ನೋಡಿದೀರಾ? ಹಂಗೆ ಬ್ಲಫ್ನಲ್ಲಿ ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಬದ್ಧತೆ. ನಾನು ತಮ್ಗೆ ಹೇಳುದಿಷ್ಟೇ, ನಿಮ್ಗೆ ಒಳ್ಳೆ ಸಂದರ್ಭ ಬಂದಿದೆ, ಮತದಾನನ ಮಾರ್ಕೊಳಕ್ ಹೋಗ್ಬೇಡಿ. ಪಾಪ ಅಂದಾನಿ ನನ್ನ ಸ್ನೇಹಿತ, ಆಡಾಡ್ಕೊಂಡಿರ್ಲಿ, ಆಡ್ಗಿಡ್ ಆಡ್ಕೊಂಡಿರ್ಲಿ, ಅವನು ಇರ್ಲಿ. ಆಡಳಿತವನ್ನ ನಡೆಸಲಿಕ್ಕೆ ನಾನು ದ್ರೋಣ ಕಾನ್ಫರೆನ್ಸ್ ಹೋಗಿದ್ದು ಈ ಪ್ರಜಾಧ್ವನಿ ಯಾತ್ರೆಯಲ್ಲಿ ಎಡೆಗೊಂದು ತೊಟ್ಟಿಲಿ. ಒಬ್ಬುಡುಗ ನನಗೊಂದು ಚೀಟಿ ಒಂದು ವಾಟ್ಸ್ಆಪ್ ಕಳಿಸ್ತ ನನಗೆ, ದ್ರೋಣಗೆ. ದ್ರೋಣ ತೋರಿಸ್ರು ನನಗೆ, ಏ ನೋಡಿದ್ದು ಅಂತ. ಅವನ್ ಏನ್ ಹೇಳ್ದ ಅಂದ್ರೆ, ಅಣ್ಣ ಹುಡುಗ, ಹಳ್ಳಿ ಹುಡುಗ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದ. ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಹಂಗೆ ಬಂಧುಗಳೇ, ಇವತ್ತು ಎಲ್ಲ ವರ್ಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪುಟಾಣಿ ಮಕ್ಳಿಗೂ ಬಿಸಿ ಊಟ ಕೊಟ್ಟು, ಹೆಣ್ಮಕ್ಳಿಗೂ ಶ್ರೀಶಕ್ತಿ ಕೊಟ್ಟು, ಅನ್ನಭಾಗ್ಯ ಕೊಟ್ಟು, ಆಲ್ಗೆ ಕ್ಷೀರ ಭಾಗ್ಯ ಕೊಟ್ಟು, ಎಲ್ಲ ಭಾಗ್ಯಗಳೆಲ್ಲ ಕೂಡ ಕೊಟ್ಟು, ಈಗ ಕೊನೆ ಆಫೀಸರ್ಗಳೆಲ್ಲ ಕಾಯ್ಕೊಂಡವ್ರೆ OPS NPS ಅಂತ. ಈಗಾಗಲೇ ಹೊರಗಡೆ ರಾಜ್ಯದಲ್ಲೆಲ್ಲ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ಕೂಡ ಅವ್ರಿಗೆ ಸಹಾನುಭೂತಿಯಿಂದ ನಾನು ಹೇಳ್ತಾ ಇದ್ದೇನೆ, ಮಳವಳ್ಳಿಯಿಂದ ಹೇಳ್ತಾ ಇದ್ದೇನೆ, ನಿಮ್ಗೆ ಸಹಾನುಭೂತಿಯಿಂದ ಇವತ್ತು ನಾವು ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮ್ಮ ಮತ ಈ ರಾಜ್ಯದಲ್ಲಿ ಒಂದು ಬದಲಾವಣೆಗೋಸ್ಕರ ತಾವು ನೀಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಈ ಗ್ಯಾರಂಟಿಗಳಲ್ಲಿ ಯುವಕರಿಗೆ ತೀರ್ಮಾನ ಮಾಡುವಾಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ರು, ದೇವರಾಜರಸರು ಹೇಳಿದ್ರಂತೆ ಅವ್ರಿಗೆ, ಈ ಗ್ರಾಜ್ಯುಯೇಟ್ ಗಳಿಗೆಲ್ಲ ಆವತ್ತಿನ ಕಾಲದಲ್ಲಿ ಇದೇ ರೀತಿ ತೀರ್ಮಾನ ಮಾಡಿದ್ದೋ ಅಂತ ಹೇಳಿದ್ರು. ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ನಿಮ್ಗೆ ನೀಡಿದ್ದೇವೆ. ಇದು ನಮ್ಮ ಬದ್ಧತೆ. ತಾವು ಚಿಂತೆ ಮಾಡಕ್ ಹೋಗ್ಬೇಡಿ, ಮತವನ್ನ ಮಾರ್ಕೊಳಕ್ ಹೋಗ್ಬೇಡಿ. ಇದು ಅಂಬೇಡ್ಕರ್ ಅವರ ಚಿಂತನೆ. ನೀವು ಯಾವ ಕಾರಣಕ್ಕೂ ಈ ದೇಶದ ಆಸ್ತಿ ಯಾವುದು? ನಿಮ್ಮ ಸಂವಿಧಾನ. ನಮ್ಮ ಸಂವಿಧಾನ, ನಮ್ಮ ಬೈಬಲ್, ನಮ್ಮ ಬೈಬಲ್, ನಮ್ಮ ಕುರಾನ್, ನಮ್ಮ ಭಗವದ್ಗೀತೆ ಯಾವುದು? ನಮ್ಮ ಸಂವಿಧಾನ. ಅದನ್ನ ಉಳಿಸ್ಕೊಂಡು ತಾವೆಲ್ಲ ಸೇರಿ ರಕ್ಷಣೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಹಳ ವಿಚಾರ ಇದ್ರು ಕೂಡ
ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಖರ್ಗೆ ಸಾಹೇಬರು ತಮ್ಮತ್ತ ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾರೆ. ಇವತ್ತು ನರೇಂದ್ರ ಸ್ವಾಮಿ ಎಲ್ಲ ಅಭ್ಯರ್ಥಿ, ನಾವುಗಳು ಅಭ್ಯರ್ಥಿ, ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಈ ಅಸ್ತ್ರದ ಗುರುತಿಗೆ ತಾವು ಮತವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.